ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ದೇವರೇ, ಸ್ವಾಮಿ, ದಿನದ ಆರಾಧನಾ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹ ಮಾಡಿಕೊಟ್ಟು ಈ ಆರಾಧನೆಯ ಆದಿಯೂ ಅಂತ್ಯೂ ಮಧ್ಯಸ್ಥನು ನೀನಾಗಿದ್ದು ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ನಾವು ಹಾಡುವಂಥ ಸಂಗೀತದಲ್ಲಿ 27ನೆಯ ಸಂಗೀತವನ್ನು ಹಾಡೋಣ. 27ನೆಯ ಸಂಗೀತ, ಎಲ್ಲರೂ ಕೂಡಿ ಹಾಡುವ ದೇವರು ಪ್ರೀತಿಯೇ. ಪುಸ್ತಕ ಪುಟ 105ರಲ್ಲಿರುವಂಥ 2ನೇ ವಿಧಾನದ ಭಾಗವನ್ನು ಅನುಸರಿಸೋಣ. ಪುಟ 105. ಪರಿಶುದ್ಧನೇ, 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 ದೂತ ಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಕರ್ತನೇ ನಮ್ಮ ವಿಮೋಚಕನೇ,
ನಮಗೋಸ್ಕರ ಶಿಲುಬೆಯನ್ನ ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೇ ನನ್ನ ವಿಮೋಚಕನೇ ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಆಮೇನ್. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನೀನು ಎಲ್ಲವನ್ನ ಉಂಟು ಮಾಡಿದವನು. ನಿನ್ನ ಕುಮಾರನು ನಮ್ಮ ರಕ್ಷಕನಾಗಿರುವ ಆತನನ್ನು ನಮಗೆ ಕೊಟ್ಟದ್ದಕ್ಕಾಗಿಯೂ, ಲೋಕದ ಮೇಲೆ ಪ್ರೀತಿಯನ್ನು ನೀನು ಇರಿಸಿದ್ದಕ್ಕಾಗಿಯೂ ಕುಮಾರನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು, ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟವನು, ನಮ್ಮ ನೀತಿ ಸ್ಥಾಪನೆಯ ನಿಮಿತ್ತ ಎದ್ದು ಬಂದವನು ಆಗಿದ್ದಿ. ಪವಿತ್ರಾತ್ಮನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಿದವನು, ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವವನು ಆಗಿದ್ದಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರೇ, ಈಗಲೂ ಎಂದೆಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ. ಆಮೇನ್. ಪ್ರಿಯ ದೇವಜನರೇ, ದೇವರ ಪರಿಶುದ್ಧ ಸನ್ನಿಧಾನವನ್ನು ನಾವು ಸೇರಿದ್ದೇವೆ. ಕ್ಷಣಕಾಲ ಮೌನವಾಗಿದ್ದು ಮೊಣಕಾಲೂರಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಮಾಡಿರುವಂಥ ತಪ್ಪು ಅಪರಾಧಗಳನ್ನು ವಿನಯವಾಗಿ ಅರಿಕೆ ಮಾಡುವಂಥವರಾಗೋಣ. ನಾವು ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಸಂಗೀತದ ಒಂದು ಚರಣ ಹಾಡೋಣ. ಪಾಪದರಿಕೆಯನ್ನು ಎಲ್ಲರೂ ಒಟ್ಟಾಗಿ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರುಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ಇದನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನೇ ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಅಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿದವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹುಕನಿಕರುಳ ತಂದೆಯೇ, ಇದನ್ನು ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥತೆಯುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯವನ್ನು ದಯಪಾಲಿಸು. ಆಮೇನ್. ಕರ್ತಾ ಕ್ರಿಸ್ತನೆ ಸಿಲಲ್ಪಟ್ಟ ಬಂಡೆಯೇ ನೀನು ಪಾಠ ಗಾಯವು ಹೊಯ್ದಾನೀರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮಹಾ ಕರುಣೆಯುಳ್ಳಂಥ ಕರ್ತನೇ, ನಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಮಗೆ ಪರಿಹಾರವನ್ನು ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನ ಉಂಟಾಗುವಂಥ ಸುಪ್ರೇರಣೆಯನ್ನು ಆಧರಣೆಯನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟು ಯೇಸುಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಆರಾಧನೆಗೆ ನೇಮಕವಾದಂಥ ಸತ್ಯವೇದ ಭಾಗವನ್ನು ಓದಿಕೊಳ್ಳೋಣ. ಯೋಹಾನನು ಬರೆಯುವಂಥ ಸುವಾರ್ತೆ 21ನೇ ಅಧ್ಯಾಯ ವಚನ 15-19. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನು ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು
ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೇ ಸಾರಿ, ಯೋಹಾನನ ಮಗನಾದ ಸಿಮೋನನೇ ನನ್ನ ಮೇಲೆ ಮಮತೆ ಇಟ್ಟಿದ್ದೆಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೆಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದನ್ನು ನೀನು ತಿಳಿದಿದ್ದೆ ಅಂದನು. ಅವನಿಗೆ ಏಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆ ತಿರುಗಾಡುತ್ತೀ, ಆದರೆ ನೀನು ಮುದುಕನಾದ ಮೇಲೆ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನನ್ನ ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು ಎಂಬುವಂಥದ್ದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವು ಹಾಡುವಂಥ ಸಂಕೀರ್ತನೆಯಲ್ಲಿ ಒಂಬತ್ತನೆಯ ಸಂಕೀರ್ತನೆಯನ್ನು ಹಾಡೋಣ. ಒಂಬತ್ತನೆಯ ಸಂಕೀರ್ತನೆ, ಮೋದಪತಿ ನಿನ್ನ ಪಾದವೇ ಗತಿಯೋ, ಈ ಮೇದಿನಿಯೋಳು ದಿವ್ಯ, ಮೋದಪತಿ ನಿನ್ನ ಪಾದವೇ ಗತಿಯೋ. ಪಾ
ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ವಾಕ್ಯವಾಗಿರುವ ಆತನೇ ವಾಕ್ಯದ ನೆರಳಿನಲ್ಲಿ ಜೀವಿಸುವಂಥ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಈಗಲೂ ಬಲಪಡಿಸು, ನಮ್ಮನ್ನು ಸದೃಢಗೊಳಿಸು. ನಿನ್ನ ವಾಕ್ಯವನ್ನು ನಾವು ಪರಿಪೂರ್ಣವಾಗಿ ಧ್ಯಾನ ಮಾಡುತ್ತಾ ನಿನ್ನ ವಾಕ್ಯದ ನೆರಳಿನಲ್ಲಿ ನಾವು ಬಲಗೊಳ್ಳುವ ಹಾಗೆ ನಿನ್ನ ಸಹಾಯವನ್ನು ಅನುಗ್ರಹ ಮಾಡಿಕೊಡೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಮಗೆ ಇರುವಂಥ ವಾಕ್ಯ ಧ್ಯಾನದ ವಿಷಯವು ದೀಕ್ಷೆಯ ಸೇವೆ, ಆರ್ಡೈನ್ಡ್ ಮಿನಿಸ್ಟ್ರಿ. ಕ್ರಿಸ್ತನ ಗಾಯಗಳ ಮೂಲಕವಾಗಿ ಆತನ ಸೇವೆಯನ್ನು ನಾವು ಪ್ರತಿಷ್ಠೆ ಪಡಿಸುವಂಥದ್ದು. ಯೋಹಾನನು ಬರೆಯುವಂಥ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಪುನರುತ್ಥಾನವಾದ ಮೇಲೆ ತನ್ನ ಶಿಷ್ಯರಿಗೆ ಆತನು ಕಾಣಿಸಿಕೊಳ್ಳುವಾಗ ತಾನು ತನ್ನ ಶಿಷ್ಯರಿಗೆ ಉಣಬಡಿಸುವಂಥದ್ದು, ಅವರಿಗೆ ಬೇಕಾದಂಥ ಪೋಷಣೆಯನ್ನು ಭರವಸೆಯನ್ನು ಅವರಿಗೆ ನೀಡುವುದರ ಮೂಲಕವಾಗಿ ಅವರಲ್ಲಿರುವಂಥ ನಿರೀಕ್ಷೆಯನ್ನು ಆತನು ವೃದ್ಧಿಗೊಳಿಸಿಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೋಹಾನನು ಬರೆಯುವಂಥ ಸುವಾರ್ತೆ 21ನೇ ಅಧ್ಯಾಯದ 15ನೇ ವರ್ಷದಿಂದ 19ನೇ ವರ್ಷದಲ್ಲಿ ಯೇಸುಸ್ವಾಮಿ ಸಿಮೋನ್ ಪೇತ್ರನನ್ನು ಸಂಧಿಸುವುದರ ಮೂಲಕವಾಗಿ ಆತನ ನಂಬಿಕೆಯನ್ನು ಆತನು ಶ್ರೇಷ್ಠಗೊಳಿಸುವುದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆಯುವಂಥ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೇತ್ರನು ಕೈಸರದಲ್ಲಿ ಕ್ರಿಸ್ತನನ್ನು ಬರಬೇಕಾದಂಥ ಮೆಸ್ಸಿಯನ್ನು ಒಡೆಯನು ಎಂಬುದನ್ನು ಆತನು ತನ್ನ ನಂಬಿಕೆಯನ್ನು ಸಾಕ್ಷೀಕರಿಸುವುದನ್ನು ನಾವು ನೋಡ್ತೇವೆ. ಆದರೆ ಯೋಹಾನನ ಸುವಾರ್ತೆಯ ಪ್ರಕಾರವಾಗಿ ಪುನರುತ್ಥಾನಗೊಂಡಿರುವಂಥ ಕ್ರಿಸ್ತನನ್ನು ಆತನು ಸಂಧಿಸುವಾಗ ಕ್ರಿಸ್ತನೇ ಸಿಮೋನ್ ಪೇತ್ರನನ್ನು ಮೂರಾವರ್ತಿ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂಬುದಾಗಿ ಆತನು ಕೇಳಿ ಬಯಸುವುದನ್ನು ನಾವು ನೋಡಿದ್ದೇವೆ. ಅದರಲ್ಲಿಯೂ ಕೂಡ ಪ್ರಾರಂಭದಲ್ಲಿಯೇ ಆತನು ಹೇಳುವಂಥದ್ದು, ಯೋಹಾನನ ಮಗನಾದ ಸಿಮೋನನೇ ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ. ದೀಕ್ಷೆಯ ಒಂದು ಸೇವೆಯ ಭಾನುವಾರವಾಗಿ ನಾವು ಈ ದಿನ ಆಚರಿಸುವಾಗ ದೀಕ್ಷೆಯ ಒಂದು ಸೇವೆಯನ್ನು ನಾವು ನೋಡುವಾಗ ದೇವರನ್ನು ಪ್ರೀತಿಸದ ಹೊರತು ನಾವು ಇಹಲೋಕದ ಎಲ್ಲ ಸಂಬಂಧಗಳಿಗಿಂತ ಪ್ರೀತಿಯನ್ನು ದೇವರ ಮೇಲೆ ಇಡದ ಹೊರತು ನಾವು ಸೇವೆಯನ್ನು ಯಥಾರ್ಥವಾಗಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯೇಸುಸ್ವಾಮಿ ಹೇಳ್ತಾನೆ, ಯಾರಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲೂ ನನ್ನ ಹಿಂದೆ ಬರಲಿ. ಆದ್ದರಿಂದಲೇ ಸಿಮೋನ್ ಪೇತ್ರನಿಗೆ ಯೇಸುಸ್ವಾಮಿ ಕೇಳುವಂಥದ್ದು, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಅದಕ್ಕೆ ಪೇತ್ರನು ಹೇಳ್ತಾನೆ, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಹೇಳುತ್ತಿದ್ದಾನೆ. ನಾವು ದೇವರ ಮೇಲೆ ಅಪಾರವಾಗಿ ನಂಬಿಕೆಯನ್ನು ಇಡುವುದಾದರೆ ದೇವರು ತನ್ನ ಕುರುಬತನವನ್ನು ನಮ್ಮ ಮೇಲೆ ತನ್ನ ಜವಾಬ್ದಾರಿಯನ್ನು ವಹಿಸುವುದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಕ್ರಿಸ್ತನು ನಮಗೋಸ್ಕರ ಆತನು ಶ್ರಮೆಯನ್ನು ಅನುಭವಿಸಿ, ಬಾಧೆಯನ್ನು ಅನುಭವಿಸಿ, ಆತನು ಗಾಯಗಳನ್ನು ಅನುಭವಿಸಿ ತಾನು ತನ್ನ ಸೇವೆಯಲ್ಲಿ ಬಂದಂಥ ಮಾರ್ಗವನ್ನು ಪರಿಪೂರ್ಣ ಮಾಡಿದ ರೀತಿಯಲ್ಲೇ ನಮಗೂ ಕೂಡ ದೇವರು ಆ ಮಾರ್ಗವನ್ನು ನಮಗೆ ಕೊಡುವುದನ್ನು ನಾವು ನೋಡ್ತೇವೆ. ಈ ಲೋಕದಲ್ಲಿ ನಾವು ಕೂಡ ಸೇವೆಯಲ್ಲಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಂಡು ನಡೆಯುವಾಗ ಅನೇಕ ಸಮಯ ಒತ್ತಡಗಳು, ಹೋರಾಟಗಳು ನಮ್ಮ ಜೀವನದಲ್ಲಿ ಒದಗಿ ಬರ್ತದೆ. ಆದರೆ ಆ ಎಲ್ಲ ಒತ್ತಡ ಹೋರಾಟಗಳ ಮಧ್ಯದಲ್ಲಿ ಕೂಡ ಕ್ರಿಸ್ತೇಸು ಸ್ವಾಮಿಯನ್ನು ನಾವು, ತಂದೆಯಾದ ದೇವರನ್ನು ನಾವು ಹೆಚ್ಚಾಗಿ ಪ್ರೀತಿಸುವುದಾದರೆ ಆ ಪ್ರೀತಿಯಲ್ಲಿ ಆತನ ಕುರುಬತ್ವವನ್ನು ನಮಗೂ ಕೂಡ ಆತನು ವಹಿಸಿಕೊಡುವುದನ್ನು ನಾವು ನೋಡುವಂಥವರಾಗ್ತೇವೆ. ಆದ್ದರಿಂದ ನಾವು ಈ ಒಂದು ದೀಕ್ಷೆಯ ಸೇವೆಯಲ್ಲಿ ದೇವರನ್ನು ಈ ಲೋಕದ ಎಲ್ಲ ಸಂಬಂಧಗಳಿಗಿಂತ ಮಿಗಿಲಾಗಿ ಪ್ರೀತಿಸುವಂಥವರಾಗಬೇಕು. ಎರಡನೇದಾಗಿ ಆತನು ಅಲ್ಲಿ ಸಿಮೋನ್ ಪೇತ್ರನನ್ನು ಆತನು ಕೇಳುವಂಥದ್ದು, ಸಿಮೋನ್ ಪೇತ್ರನೇ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಮೂರನಾವರ್ತಿ ಯೇಸುಸ್ವಾಮಿ ಆತನನ್ನು ಕೇಳ್ತಾನೆ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಹಾಗಾದರೆ ಆತನು ಯಾವ ಮಟ್ಟಿಗೆ ತನ್ನ ಪ್ರೀತಿಯನ್ನು ಯೇಸುವಿನಲ್ಲಿ ಇಟ್ಟಿದ್ದಾನೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಆತನು ಕೇಳುವ ಆತನಾಗಿದ್ದಾನೆ. ಆದರೆ ಮೂರಾವರ್ತಿ ಕೇಳುವಾಗ ಪೇತ್ರನಲ್ಲಿ ದುಃಖಪಟ್ಟು ಸ್ವಾಮಿ ನೀನು ಎಲ್ಲವನ್ನ ಬಲ್ಲೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದರೆ ಪೇತ್ರನ ಒಂದು ಅಪರಿಮಿತವಾದಂಥ ಪ್ರೀತಿ ಅದು ಕ್ರಿಸ್ತೇಸು ಸ್ವಾಮಿಯಲ್ಲಿ ಇದ್ದುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಹಾಗಾಗಿ ಯೌವನ ಪ್ರಾಯದಲ್ಲಿಯೇ ನಾವು ದೀಕ್ಷೆಯ ಸೇವೆಗೆ
ನಾವು ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರ ಒಂದು ನಡೆಸುವಿಕೆ, ದೇವರ ಅಗಾಧವಾದಂಥ ಒಂದು ಆಶೀರ್ವಾದವನ್ನು ನಮ್ಮ ದಿನನಿತ್ಯದ ಜೀವಿತಗಳಲ್ಲಿ ಕಾಣ್ತೇವೆ. ಯಾವಾಗ ನಮ್ಮಲ್ಲಿ ಬಲ ಇದೆ, ಯಾವಾಗ ನಮ್ಮಲ್ಲಿ ಯುಕ್ತಿ ಇದೆ, ಯಾವಾಗ ಶಕ್ತಿ ಇದೆ, ಆಗ ನಾವು ದೇವರನ್ನು ನಮ್ಮನ್ನು ನಾವು ಪ್ರತಿಷ್ಠೆ ಮಾಡಿಕೊಂಡು ದೇವರ ನಿಯೋಗದಲ್ಲಿ ಯಥಾರ್ಥವಾಗಿ ನಡೆದು ಬರುವ ಹಾಗೆ ನಾವು ಕಾರ್ಯಗಳನ್ನು ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಯೇಸುಸ್ವಾಮಿ ತನ್ನ ಕುರಿಮಂದೆಯನ್ನು ಪೇತ್ರನಿಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ನನ್ನ ಕುರಿಗಳನ್ನು ಮೇಯಿಸು, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಯೇಸುಸ್ವಾಮಿಯಲ್ಲಿ ಹೇಳುವಾತನಾಗಿದ್ದಾನೆ. ನಮಗೆ ಶ್ರೇಷ್ಠವಾದಂಥ ಮಾದರಿ ಅದು ಕ್ರಿಸ್ತೇಸುಸ್ವಾಮಿ. ಕ್ರಿಸ್ತೇಸುಸ್ವಾಮಿಯ ಮಾದರಿಯಲ್ಲಿ ನಾವು ನಡೆಯುವಾಗ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿ ಅದು ಕ್ರಿಸ್ತೇಸುಸ್ವಾಮಿಯನ್ನು ಆಶ್ರಯಿಸಿಕೊಂಡು ನಡೆಯುವಂಥದ್ದಾಗಿರಬೇಕು. ಆಗ ಮಾತ್ರ ನಾವು ಪರಿಪೂರ್ಣವಾಗಿ ದೀಕ್ಷೆಯ ಸೇವೆಯಲ್ಲಿ ಕ್ರಿಸ್ತೇಸುಸ್ವಾಮಿಯ ಗಾಯಗಳನ್ನು ನಾವು ಕೂಡ ಹೊತ್ತುಕೊಂಡು ನಮ್ಮ ಶ್ರಮೆಯ ಹೋರಾಟಗಳಲ್ಲಿ ಆತನ ಪ್ರೀತಿ ಮಾಡುತ್ತಾ ಆತನ ಕುರುಬತನವನ್ನು ನಾವು ಕೂಡ ಪ್ರತಿನಿಧಿಸುತ್ತಾ ಅದೇ ಮಾದರಿಯಲ್ಲಿ ನಾವು ನಮ್ಮ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ನಾವು ಯೇಸುಕ್ರಿಸ್ತನನ್ನು ಆಶ್ರಯಿಸಿಕೊಂಡು ನಡೆಯಬೇಕಾಗ್ತದೆ. ಆದ್ದರಿಂದ ನಮಗೆ ಕೊಡಲ್ಪಟ್ಟಿರುವಂಥ ಕರೆ ಅದು ನಮ್ಮನ್ನು ನಾವು ನಿರಾಕರಿಸಿಕೊಂಡು ಯೇಸುಸ್ವಾಮಿಯ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲೂ ನಾವು ಆತನ ಹಿಂದೆ ನಡೆದುಕೊಂಡು ಹೋಗಬೇಕಾಗಿರುವಂಥದ್ದು. ಹಾಗಾಗಿ ದೇವರು ತಾನೇ ನಿಮ್ಮ ಜೀವಿತಗಳಲ್ಲಿ ನಿಮ್ಮನ್ನು ನೀವು ಪ್ರತಿಷ್ಠೆ ಮಾಡಿಕೊಂಡು ನಡೆಯುವಂಥ ಸಂದರ್ಭಗಳಲ್ಲಿ ಕ್ರಿಸ್ತೇಸುಸ್ವಾಮಿ ನಿಮ್ಮನ್ನು ಯಥೇಚ್ಛವಾಗಿ ಬಲಪಡಿಸಿ ನಿಮ್ಮನ್ನು ಸಹಾಯಿಸಿ ನಡೆಸುವ ಆತನು ಆಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಕರ್ತನೆ, ನಮಗೆ ಮುಂಬಾಲಕನು ಹಿಂಬಾಲಕನಾಗಿದ್ದು ಸೇವೆಯಲ್ಲಿ ಶ್ರೇಷ್ಠ ಮಾದರಿಯನ್ನು ನಮಗೆ ನೀನು ಅನುಗ್ರಹ ಮಾಡಿಕೊಡುವ ಆತನಾಗಿದ್ದಿ. ಈ ಶ್ರೇಷ್ಠ ಮಾದರಿಯನ್ನು ನಾವು ಯಾವಾಗಲೂ ಸ್ವಾಮಿ ಆಶ್ರಯಿಸಿಕೊಂಡು ನಿನ್ನ ಸೇವೆಯಲ್ಲಿ ನಾವು ಯಾವಾಗಲೂ ನಿನ್ನ ಆತುಕೊಂಡು ನಡೆಯುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿಕೊಟ್ಟು ನಡೆಸಿದ್ದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ದೇವರ ವಾಕ್ಯವನ್ನು ಕೇಳಿದಂಥ ನಾವು ನಂಬಿರುವಂಥ ಅಪೋಸ್ತಲರ ವಿಶ್ವಾಸವನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾದ ನಮ್ಮ ಯೇಸುಕ್ರಿಸ್ತನ ನಂಬುತ್ತೇನೆ. ಏತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಣಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಹೊಂದಿ ಪುರಾತನಾದ ಶ್ರಮೆ ಹೊಂದಿ ಶಿಲುಬೆಗೆ ಜಲ್ಪಟ್ಟು ಸತ್ತು ಹೊಣಲ್ಪಟ್ಟು ಪಾತಾಳ ಕೇಳಿದ್ದು ಮುಂದೆ ಸತ್ರನಿಗೆದ್ದು ಪರಲೋಕಗಿರಿ ಹೋಗಿ ಸರ್ವಶಕ್ತನಾಗಿರುವ ತಂದೆ ದೇವರ ಪರಮಾಶ ಕೂರುತ್ತಾನೆ. ಈತನಿಂದ ಬಂದು ಬದುಕಿರುಗೂ ಸತ್ಯರಿಗೂ ನ್ಯಾಯ ತೀರಿಸಲು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನುತಿಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವನ ನಂಬುತ್ತೇನೆ. ಆಮೇನ್. ಕಡೆಯದಾಗಿ ನಾವು ಹಾಡುವಂಥ ಸಂಗೀತದಲ್ಲಿ 297ನೆಯ ಸಂಗೀತವನ್ನು ಹಾಡೋಣ. ರಕ್ಷಕನನ್ನು ಸೇರಿಗಲೇ ಮಾರ್ಗ ವೇದ ತೋರಿಸುತ್ತೆ. ಸ್ವಾಮಿ ಕೊಟ್ಟ ನನಗೆ ಎಲ್ಲಿರುವ ಬಾಗುತ್ತದೆ.
ಪರಿಶುದ್ಧನಾದಂಥ ದೇವರೇ, ನಾವು ಈ ಆರಾಧನೆಯನ್ನು ಮುಕ್ತಾಯ ಮಾಡುವಾಗ ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ, ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಕೊಂಡಾಡಿದ್ದೇವೆ, ನಿನ್ನನ್ನು ಘನಪಡಿಸಿದ್ದೇವೆ. ಈಗಲೂ ಸ್ವಾಮಿ ನಿನ್ನ ತ್ರಾಣವುಳ್ಳ ಹಸ್ತ ಪರಿಪಾಲನೆಯಿಂದ ನಾವು ಲೋಕದೊಳಗೆ ಹೋಗುವಾಗ ನಿನ್ನ ಮಕ್ಕಳಾಗಿ ನಿನ್ನ ಸಾಧನದ ಚಿಲುಮೆಗಳಾಗಿ ನಾವು ಜೀವಿಸುವ ಹಾಗೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟು ನಮ್ಮನ್ನು ಸಹಾಯಿಸಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮುನ್ನಡೆಸಿದ್ದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ಕರ್ತನ ತಾನೇ ಕಸ್ಕೊಂಡ ಪ್ರಾರ್ಥನೆ ಮನಸ್ಸಿಂದ ಇರೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮ ಪರಿಶುದ್ಧಪಡಲಿ, ರಾಜ್ಯವು ಬರಲಿ, ಜಿತವು ಪರಲೋಕದಲ್ಲಿ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ದಯ ಪಾಲಿಸು, ನಮಗೆ ತಮ್ಮ ಮಾಡಿದ ನಾವು ಶ್ರಮಿಸುವಂತೆ ನಮ್ಮ ತಪ್ಪನ್ನು ಶ್ರಮಿಸು. ನಮ್ಮನ್ನು ಶೋಧನೆಗೆ ತಪ್ಪಿಸು. ರಾಜ್ಯವು ಬರಲು ಸುಧಾಕಲ್ಲವೇ ಆಗಿರಲಿ ಸ್ವಾಮಿ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಬಿರುವಂತೆ ಯೇಸು ಕ್ರಿಸ್ತನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನತೆ, ಸಹಾಯ ನಡೆಸುವಿಕೆಯು ತಲೆಬಾಗಿರುವಂಥ ಎಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೇನ್.